ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಎಂದು ರಾಜ್ಯ ಕಾಂಗ್ರೆಸ್ ನಾಯಕರು ರಣತಂತ್ರ ರೂಪಿಸಿದ್ದಾರೆ ಇದಕ್ಕೆ ತದ್ವಿರುದ್ಧವಾಗಿ ಹೇಳಿಕೆ ನೀಡಿರುವ ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿ ಸಂಸದ ಬಿವೈ ರಾಘವೇಂದ್ರ ಅವರು ಗೆಲ್ಲಬೇಕು ಅವರನ್ನು ಆಯ್ಕೆ ಮಾಡುವುದು ಜನರ ಕರ್ತವ್ಯ ಎಂದು ಅಚ್ಚರಿ ಹೇಳಿಕೆ ನೀಡಿದ್ದಾರೆ ಶಿವಮೊಗ್ಗದ ಬೆಕ್ಕಿನ ಕಲ್ಮಠದಲ್ಲಿ ಬಸವಶ್ರೀ ಪ್ರಶಸ್ತಿ ಸ್ವೀಕಾರ ಮಾಡಿದ ನಂತರ ಮಾತನಾಡಿದ ಅವರು ಜಿಲ್ಲೆಯ ಜನರು ಉತ್ತಮ ಸಂಸದರನ್ನು ಆಯ್ಕೆ ಮಾಡಿದ್ದೀರಿ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಿದೆ ಜನರ ಅಭಿಲಾಷೆಯಂತೆ ರಾಘವೇಂದ್ರ ಅವರು ಅವರು ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಮುಂದಿನ ಎರಡು ಮೂರು ತಿಂಗಳಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ ಮುಂದೆಯೂ ರಾಘವೇಂದ್ರರನ್ನು ಆಯ್ಕೆ ಮಾಡಬೇಕಿರುವುದು ಜನರ ಕರ್ತವ್ಯ ಎಂದರು ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಮರು ಸೇರ್ಪಡೆ ಆಗಿರೋ ವಿಚಾರವಾಗಿ ಉತ್ತರ ಕನ್ನಡ ಜಿಲ್ಲೆ ಶಿರ್ಸೆಯಲ್ಲಿ ಮಾತನಾಡಿದ ಸಂಸದ ರಾಘವೇಂದ್ರ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಮತ್ತಷ್ಟು ಶಕ್ತಿ ಬಂದಿದೆ ರಾಜ್ಯಾಧ್ಯಕ್ಷರು ಗರ್ವಾಪಿಸಿ ಪ್ರಯತ್ನ ಮಾಡುತ್ತಿದ್ದಾರೆ ಇದು ಪ್ರಾರಂಭ ಇನ್ನೂ ಅನೇಕ ನಾಯಕರು ಪಕ್ಷ ಬಿಟ್ಟು ಹೋದವರು ಬೇರೆ ಪಕ್ಷಗಳಲ್ಲಿ ಇರುವವರು ಬಿಜೆಪಿ ಕಡೆ ಬರುವ ಚರ್ಚೆಯಲ್ಲಿದ್ದಾರೆ ಎಂದರು ಒಟ್ನಲ್ಲಿ ಶಾಮ್ನೂರ್ ಶಿವಶಂಕರಪ್ಪ ಅವ್ರು ಇದ್ಯಾಕೆ ಹಿಂಗೆ ಹೇಳಿದ್ರು ಒಂದಷ್ಟು ಆಶ್ಚರ್ಯ ಇದು ಪಕ್ಷಾತೀತವಾದ ಹೇಳಿಕೆ ಆದರೆ ಲಿಂಗಾಯತರ ಪರವಾದ ಹೇಳಿಕೆ ಅಲ್ವ ಶಾವಣ್ಣೂರು ಶಿವಶಂಕರಪ್ಪ ಅವ್ರು ಕಾಂಗ್ರೆಸ್ಸು ಬಿ ವೈ ರಾಘವೇಂದ್ರ ಅವರು ಬಿ ಜೆ ಪಿ ಸಂಸದರು ಯಡಿಯೂರಪ್ಪ ಅವ್ರ ಮಗ ಬಟ್ ಆದ್ರೆ ಜಾತಿ ಧರ್ಮ ಅಂತ ಬಂದಾಗ ಲಿಂಗಾಯತರು ಇನ್ನೇನು ಒಂದೇ ವೇದಿಕೆಯಲ್ಲಿ ಅವ್ರೆ ಗೆಲ್ಸಿ ಇನ್ನೊಬ್ರು ಲಿಂಗಾಯತ ಮುಖಂಡ್ರ ಮತ್ತೊಮ್ಮೆ ಗೆಲ್ಸಿ ಅನ್ನೋ ಬದಲು ಹಿಂಗೆ ಹೇಳೋರಷ್ಟೇ ಅದು ಈಗ ಪಕ್ಷಾತೀತವ ಅಂದರೆ ಇದು ಯಾಕೆ ಶಾಮ್ನೂರು ಶಿವಶಂಕರಪ್ಪ ಅವರು ಕಾಂಗ್ರೆಸ್ ಅವ್ರು ಬಿ ಜೆ ಪಿ ಪರ ಮಾತಾಡ್ಬಿಟ್ರು ಅಂತ ಬೀಗರು ಬೇರೆ ವಾಪಸ್ ಬಂದ್ಬಿಟ್ರಲ್ಲ ಬಿ ಜೆ ಪಿಗೆ ಅಲ್ವಾ ಎಸ್ ಶಾಮ್ನೂರು ಶಿವಶಂಕರಪ್ಪ ಅವರ ಕುಟುಂಬದ ಹೆಣ್ಮಗಳನ್ನು ಜಗದೀಶ್ ಶೆಟ್ಟರ್ ಅವ್ರ ಫ್ಯಾಮಿಲಿ ಕೊಟ್ಟಿದೆ ಈಗ ಬೀಗರು ಬಿ ಜೆ ಪಿಗೆ ಹೋಗ್ಬಿಟ್ರಲ್ಲ ಹಂಗಾಗಿ ಬಿ ಜೆ ಪಿ ಇನ್ನೊಬ್ಬ ಎಂ ಪಿನೂ ಮತ್ತೆ ಗೆಲ್ಸಿ ಅನ್ನೋಂಗೇನೋ ಹೇಳಿರಬೇಕು ಬಟ್ಟು ಶಾಮ್ನೂರು ಶಿವಶಂಕರಪ್ಪ ಅವ್ರನ್ನ ಕಾಂಗ್ರೆಸ್ಸಿಗರು ಲಘುವಾಗಿ ಪರಿಗಣಿಸಬಾರದು ದಾವಣಗೆರೆ ಕ್ಷೇತ್ರದಲ್ಲಿ ಅಥವಾ ದಾವಣಗೆರೆ ವ್ಯಾಪ್ತಿಯಲ್ಲಿ ಅವರಿಗಿರುವ ಶಕ್ತಿ ದೊಡ್ಡದು ಎಷ್ಟೋ ಜನಕ್ಕೆ ಸರಿಯಾಗಿ ನೆನಪಿದೆಯೋ ಗೊತ್ತಿಲ್ಲ ಕರ್ನಾಟಕ ವಿಧಾನಸಭಾ ಚುನಾವಣೆಗೂ ಮೊದಲು ದಾವಣಗೆರೆಯಲ್ಲಿ ಶಾಮ್ನೂರು ಶಿವಶಂಕರಪ್ಪನವರ ಸಾರಥ್ಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅವರ ಆದೇಶದಲ್ಲಿ ಸಿದ್ದರಾಮಯ್ಯ ಅವರ ದೊಡ್ಡ ಸಿದ್ದರಾಮೋತ್ಸವ ನಡೆಯುತ್ತೆ ಅಲ್ಲಿಂದಲೇ ಸಿದ್ದರಾಮಯ್ಯ ಅವರು ಸಿ ಎಂ ಆಗಬೇಕನ್ನೋ ಕೂಗು ಸೃಷ್ಟಿಯಾಗಿತ್ತು ಹೀಗಾಗಿ ಅವರು ಗುಡುಗುದ್ರೆ ಏನು ಬೇಕಾದ್ರೂ ಆಗಬಹುದು ಏನು ಬೇಕಾದ್ರೂ ಆಗಬಹುದು ಈ ಲೆಕ್ಕಾಚಾರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಬಿ ವೈ ರಾಘವೇಂದ್ರ ಅವ್ರ ಪರವಾಗಿ ಮಾತಾಡೋರೆ ಡಿ ಕೆ ಶಿವಕುಮಾರ್ ಇದನ್ನೆಲ್ಲ ಗಮನಿಸ್ತವ್ರೆ ಡಿ ಕೆ ಶಿವಕುಮಾರ್ ಅವ್ರು ಹೇಳೋರೆ ಶಾಮನೂರು ಶಿವಶಂಕರಪ್ಪ ಅವ್ರ ವಿರುದ್ಧ ಕಿಡಿಕಾರವ್ರೆ ಅದಕ್ಕೆ ತಿರುಗೇಟನ್ನು ಕೊಟ್ಟವ್ರೆ ಎಲ್ಲೆಲ್ಲಿ ಯಾರ್ಯಾರು ಗೆಲ್ಲಿಸ್ಕೋಬೇಕು ನೋಡೋಣ ಶಿವಮೊಗ್ಗದಲ್ಲಿ ಸಲ ಕಾಂಗ್ರೆಸ್ಸಿಗೆ ಗೆಲ್ಲದು ನೋಡ್ತಾ ಅಂತ ಸವಾಲು ಬೇರೆ ಹಾಕೋರೆ ಬಟ್ ಎಲ್ಲ ಅಚ್ಚರಿ ಬೆಳವಣಿಗೆಗಳು ಬೆಳಗಾಗದ್ರೊಳಗೆ ಜಗದೀಶ್ ಶೆಟ್ಟರು ಬಿ ಜೆ ಪಿಗೂ ವಾಪಸ್ ಆಗ್ಬಿಡ್ತಾರೆ ಜನಾರ್ದನ್ ರೆಡ್ಡಿ ಅವ್ರ ಸ್ಟೇಟ್ಮೆಂಟೇ ಚೇಂಜ್ ಆಗ್ಬಿಡುತ್ತೆ ಶಾಮನೂರು ಶಿವಶಂಕರಪ್ಪನವರು ರಾಘವೇಂದ್ರ ಅವ್ರು ಗೆಲ್ಸಿ ಅಂತಾರೆ ರಾಜಕೀಯ ವಿಚಿತ್ರ ಮಾತ್ರ ಭಾರಿ ಮಜಾ ಇದೆ ಮಂಡ್ಯದಲ್ಲಿ ಏನು ಡೊಂಬರ ದೊಂಬರಾಟ ಆಗುತ್ತೆ ಅನ್ನೋದು ಕಾಡು ನೋಡಬೇಕು ಇನ್ನೂ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ